ಸಂಘಟನೆ ಅಲ್ಲಿ ಪಕ್ಷದಲ್ಲಿ ನಿಯೋಜನೆಯಾಗಿ ಕೆಲಸ ಮಾಡ್ತಾ ಬಂದಂತ ಪತ್ರಿಕಾಗೋಷ್ಠಿ ಈ ಕಾರ್ಯಕ್ರಮದಲ್ಲಿ ಬಂದಂತ ಪತ್ರಕರ್ತ ಮಿತ್ರರಿಗೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಸಂಘಟನೆಯ ವತಿಯಿಂದ ಆತ್ಮೀಯವಾಗಿ ಸ್ವಾಗತ ಮಾಡ್ತಾರೆ ಆತ್ಮೀಯರೇ ನಾನು ಅವಾಗಲೇ ಹೇಳಿದ ರೀತಿಯಲ್ಲಿ ರೈತರನ್ನ ಅವಮಾನ ಮಾಡಿದಂತ ಬಂಟ್ವಾಳ ಕ್ಷೇತ್ರದ ಶಾಸಕರು ಮೊನ್ನೆ ಬಿಜೆಪಿಯ ರೈತ ಸಮಾವೇಶದಲ್ಲಿ ರೈತರನ್ನ ದಂಧೆಕೋರರು ಅಂತ ಹೇಳಿ ಒಂದು ಪದ ಬಳಕೆ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ ದೇಶದ ರಾಜಧಾನಿ ಕೃಷಿ ಮಸೂದೆಯ ವಿರುದ್ಧವಾಗಿ ಪ್ರತಿಭಟನೆಗಳಾಗ್ತಾ ಇದೆ. ನಿರಂತರವಾದಂತಹ ಹೋರಾಟ ದೇಶದ ರಾಜಧಾನಿಯಲ್ಲಿ ಗಮನ ಸೆಳೀತಾ ಇದೆ. ಅನ್ನದಾತ ಕೃಷಿಕನಿಗೆ ಗೌರವ ಕೊಡಬೇಕಾದಂತಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ, ವಿಶೇಷವಾಗಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅವರ ಯಾವುದೇ ರೀತಿಯ ಬೇಡಿಕೆಗಳಿಗೆ ಸ್ಪಂದಿಸಬೇಕು. ಅವರ ಹೋರಾಟದಲ್ಲಿ ಅವರ ಬೇಡಿಕೆಗಳೇನಿದೆ, ಮಸೂದೆಯ ವಿರುದ್ಧವಾದಂತಹ ಅವರ ನಿಲುವೇನಿದೆ, ಅದಕ್ಕೆ ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ ತನ್ನ ಉದ್ದಟತನ ತೋರುತ್ತಾ ಇದೆ. ಈ ವಿಚಾರವನ್ನ ಮಾತಾಡಿದ ರಾಜೇಶ್ ನಾಯ್ಕ್ ಅವರು ಮೊನ್ನೆ ಅವರ ಬಿಜೆಪಿ ರೈತ ಸಮಾವೇಶದಲ್ಲಿ ರೈತರನ್ನ ದಂಧೆಕೋರರು ಅಂತ ಹೇಳಿ ಅವಮಾನ ಮಾಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಶಾಸಕರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕು, ಮತ್ತೆ ಅವರಿಗೆ ಮನವರಿಕೆ ಮಾಡಿಕೊಡಬೇಕು, ಮತ್ತೆ ರೈತರ ಗೌರವ ಏನು ಅಂತೇಳಿ ಅವರಿಗೆ ತಿಳಿಸುವಂತ ಅವಶ್ಯಕತೆಯಿಂದ ಅವರ ಈ ಪದ ಬಳಕೆಯನ್ನು ಉಗ್ರವಾಗಿ ಖಂಡಿತ ನಾವು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಶಾಸಕರೇ, ಸ್ವತಃ ರೈತ ಎಂದು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ನಿಮಗೆ ದಂಧೆಕೋರ ಪದದ ಅರ್ಥ ಗೊತ್ತಾ ಅಂತ ಕೇಳಿದ್ದಾರೆ. ಇದರ ಅರ್ಥ ಅವರಿಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ದಂಧೆಕೋರರು ಅಂದ್ರೆ ಯಾರು ಅಂದ್ರೆ ಅವರಿಗೆ ಅರ್ಥ ಗೊತ್ತಿಲ್ಲದಿದ್ದರೆ ರಾಜೇಶ್ ನಾಯ್ಕ್ ಅವರಿಗೆ ಅವರ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮಗನಲ್ಲಿ ಅಥವಾ ಬಿಜೆಪಿ ಸರ್ಕಾರದ ಮಂತ್ರಿಗಳಲ್ಲ ಅಥವಾ ಅವರ ರಾಷ್ಟ್ರೀಯ ನಾಯಕ ಅಮಿತ್ ಶಾ ಅವರ ಬಳಿಯಲ್ಲಿ ಅವರ ಮಗನಲ್ಲಿ ಹೋಗಿ ಕೇಳಿ ಬಂದರೆ ದಂಧೆಕೋರ ಪದದ ಅರ್ಥ ಏನು ಅಂತ ಗೊತ್ತಾಗ್ತದೆ. ರೈತರು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ದೇಶದ ರಾಜಧಾನಿಯಲ್ಲಿ ನಮ್ಮ ಜೀವನದ ಹಕ್ಕಿಗಾಗಿ, ಅವರ ಜೀವನದ ಹಕ್ಕಿಗಾಗಿ, ಅವರ ಅಸ್ತಿತ್ವಕ್ಕಾಗಿ ನಿರಂತರ ಹೋರಾಟ ಮಾಡುತ್ತಿದ್ದಾರೆ. ಅನ್ನದಾತ ರೈತನಿಗೆ ಗೌರವ ಕೊಡಬೇಕಾದಂತ ನಿಮ್ಮದೇ ಪಕ್ಷದ ಕೇಂದ್ರ ಸರ್ಕಾರ ಅವರ ಯಾವುದೇ ಮನವಿಗೆ ಸ್ಪಂದಿಸದೆ ಪ್ರತಿಭಟನೆ ಜಾಗದಲ್ಲಿ ಅನ್ನ, ನೀರು ಹಾಗೂ ಯಾವುದೇ ಮೂಲಭೂತ ಸೌಕರ್ಯಗಳು ಅವರ ಪ್ರತಿಭಟನೆ ಏನು ಮಾಡ್ತಾ ಇದ್ದಾರೆ ಆ ಜಾಗದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಅವರಿಗೆ ಅನ್ನ ನೀರು ಸಿಗಬಾರ್ದು, ಕುಡಿಲಿಕ್ಕೆ ನೀರು ಸಿಗಬಾರ್ದು ಅಂತ ರೀತಿಯಲ್ಲಿ ಅಲ್ಲಿ ಹಿಂಸೆ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಯು ಪಿ ಸರ್ಕಾರ. ಇದು ಅವರ ಕೇಂದ್ರ ಸರ್ಕಾರದ ರೈತ ವಿರೋಧಿ ದಂಧೆಕೋರ ಮನಸ್ಥಿತಿ. ಇವರು ರೈತರಿಗೆ ದಂಧೆಕೋರ ಅಂತ ಹೇಳ್ತಾ ಇದ್ದಾರೆ, ಇವರ ಕೇಂದ್ರ ಸರ್ಕಾರದ ದಂಧೆಕೋರ ಮನೋಸ್ಥಿತಿ ಏನು ಅಂತೇಳಿ ಮೊದಲು ಅವರು ತಿಳ್ಕೊಳ್ಳಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರದ ಅಧಿಕಾರ ಇದ್ದಾಗ ರೈತರ ಸಾಲ ಮನ್ನಾ ಯೋಜನೆಗಳಾಗಿರ್ಬೋದು, ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿರುವಂತಹ ಸಾಲ ಮನ್ನಾ ಯೋಜನೆ ಆಗಿರ್ಬೋದು, ಇವೆಲ್ಲ ರೈತರ ಹಿತವನ್ನು ಕಾಪಾಡಿದೆ, ರೈತರನ್ನ ಸಂಕಷ್ಟದಲ್ಲಿ ಅವರನ್ನ ಪಾರು ಮಾಡಿದೆ. ಆದರೆ ಇವರದೇ ಸರ್ಕಾರ ಇತ್ತು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು ಹಿಂದೆ, ಅವ್ರೇನು ಮಾಡಿದ್ರು, ಕೊನೆಯ ಸರ್ಕಾರದ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ, ಅವರ ಅವಧಿ ಕೊನೆಗೊಳಿಸುವಂತಹ ಸಂದರ್ಭದಲ್ಲಿ ಕೇವಲ 25,000 ರೂಪಾಯಿ ಸಾಲ ಮನ್ನಾ ಘೋಷಣೆ ಮಾತ್ರ ಮಾಡಿ ಅವರು ಸರ್ಕಾರ ವಿಸರ್ಜನೆ ಮಾಡಿ ಅವರು ಪಲಾಯನ ಮಾಡಿ ಓಡಿ ಹೋದಕ್ಕೆ ಸರ್ಕಾರವನ್ನು ವಿಸರ್ಜನೆ ಮಾಡಿ ಚುನಾವಣೆ ಹೋಗ್ತಾರೆ. ಆ ಬಳಿಕ ಬಂದಂತ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅದನ್ನು ಅವರ ಸಾಲ ಮನ್ನಾ ಘೋಷಣೆಗೆ ಬೇಕಾದ ಹಣವನ್ನು ವಿನಿಯೋಗ ಮಾಡಿ ಅದರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ 50,000 ರೂಪಾಯಿಯನ್ನು ಸಾಲ ಮನ್ನಾ ಮಾಡಿ ಮತ್ತೆ ಸಮ್ಮಿಶ್ರ ಸರ್ಕಾರದಲ್ಲಿ 1,00,000 ವರೆಗೆ ಸಾಲವನ್ನು ಮನ್ನಾ ಮಾಡಿ ನಾವು ರೈತರ ಹಿತವನ್ನು ಕಾಪಾಡಿ
ಹೋರಾಟದಲ್ಲಿ ನಿರಂತರವಾಗಿ ನಾವು ಕ್ರಮ ವಹಿಸ್ತಾ ಇದ್ವಿ. ಆದರೆ ಇವರ ಅವಧಿಯಲ್ಲಿ ರಾಜ್ಯವನ್ನೇ ಲೂಟಿ ಮಾಡಿದವರು ಇವರು. ಮೂರು ಮುಖ್ಯಮಂತ್ರಿಯಾಗಿ ಇವರ ಅವಧಿಯಲ್ಲಿ ಸಂಪುಟದಲ್ಲಿ ಶೇಕಡ 75% ಸಚಿವರು ಜೈಲು ಪಾಲಾಗಿದ್ರು. ಇವರು ರೈತರನ್ನ ದಂಡಿಕೊಳ್ಳರು ಅಂತೇಳಿ ರೈತರನ್ನ ಅವಮಾನ ಮಾಡ್ತಾರೆ. ಅವತ್ತು ರೈತರು ಸಾಲ ಮನ್ನಾ ಮಾಡಿ ಅಂತ ಹೇಳಿದಾಗ ನೋಟ್ ಪ್ರಿಂಟ್ ಮಾಡಲಿಕ್ಕೆ ಮಿಷನ್ ಇಲ್ಲ ಅಂತೇಳಿ ಅವರು ಮುಖ್ಯಮಂತ್ರಿಯಾಗಿ ಬಹುತೇಕ ಸಚಿವರು ಕೂಡ ನಿರ್ಧಾರ ಹೇಳ್ತಾರೆ. ಇವರ ಮನೋಸ್ಥಿತಿಯಲ್ಲಿ ಆ ಬಳಿಕ ಎರಡು ಬಾರಿ ನಮ್ಮ ಪಕ್ಷ ಕಾಂಗ್ರೆಸ್ ನಾಯಕತ್ವದಲ್ಲಿ ಸಾಲ ಮನ್ನಾ ಮಾಡಿ ಕೇಂದ್ರ ಹಾಗೂ ರಾಜ್ಯ ಮನಮೋಹನ್ ಸಿಂಗ್ ಅವರು ಅಧಿಕಾರಕ್ಕೆ ಬಂದಾಗ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಕೂಡ ಸಾಲ ಮನ್ನಾ ಮಾಡಿ ರೈತರನ್ನ ಹಿತ ಕಾಪಾಡುವಂಥದ್ರಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಮುಂಚೂಣಿ.